ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಪಾರು ಪ್ಲೀಸ್ ಅಳದ್ ನಿಲ್ಸು, ನನಗೆ ಕಣ್ಣೀರಂದ್ರೆ ಆಗಲ್ಲ. ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಮ್ಮ, ತುಂಬಾ ಬೇಜಾರಾಗ್ತಿದೆ. ನಿನ್ ಸ್ಟೋರಿಗೆ ನೀನೇ ಹೀರೋಯಿನ್, ಹೀರೋಯಿನ್ ಗೋಳು ಅಂತ ಅಳೋದು ನಮ್ ಕಾಲಕ್ಕೆ ಮುಗ್ದೋಗ್ಬೇಕು. ನಾನು ಏನ್ ಮಾಡ್ಲಿ, ನಮ್ಮ ಯಜಮಾನ್ರು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ ಪಾರು, ಆದ್ರೆ ತೀರಾ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಮನ್ಸಲ್ಲಿ ಇನ್ನೊಂದು ಹುಡುಗಿನ ಪಟ್ಟಾಯಿಸ್ಬೇಕು ಅಂತ ಆಸೆ ಇತ್ತು ಅನ್ಸುತ್ತೆ, ಅವಕಾಶ ಸಿಕ್ತು ಅಂತ ಅದನ್ನೇ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋದಿಕ್ ಆಗಲ್ಲ ಅಮ್ಮ. ನಾನು ಅನನ್ಯ ಅವ್ರನ್ನ ಎಷ್ಟು ನಂಬಿದ್ದೆ, ಅವ್ರು ನನಗೆ ಒಳ್ಳೆ ಸ್ನೇಹಿತೆ ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗೆ ನನ್ನ ಜೀವನದಲ್ಲಿ ನಡೆದಿರೋ ಎಲ್ಲ ಒಳ್ಳೆ ಘಟನೆಗಳಿಗೂ ಅವರೇ ಕಾರಣ ಅನ್ನೋಷ್ಟು ಅವ್ರನ್ನ ನಂಬಿದ್ದೆ. ಆದ್ರೆ ಅವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರು ನನ್ನ ಪ್ರೀತಿಗೆ ಸಹಾಯ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರಲ್ಲ, ನನಗೆ ಅದೇ ಬೇಜಾರಾಗ್ತಾ ಇರೋದು. ಯಾಕೆ ಅನನ್ಯ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. ನೀನ್ ನನಗೆ ಸ್ನೇಹಿತೇನೂ ಹೌದು, ಹಿತೈಷಿನೂ ಹೌದು, ನಿನ್ ಪ್ರೀತಿನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರಲ್ಲ, ಅದು ನೆನೆಸ್ಕೊಂಡ್ರೆ ಕೆಟ್ಟ ಕೋಪ ಬರ್ತಿದೆ ಅಮ್ಮ. ನನ್ನ ಹುಡುಗ ಮೊನ್ನೆ ಮೊನ್ನೆವರೆಗೂ ಹುಡುಗಿನ ಕಂಡ್ರೆ ದಾರಿ ಚೇಂಜ್ ಮಾಡ್ತಿದ್ದ, ಆದ್ರೆ ಇವತ್ತು ಕಟ್ಕೊಳ್ಳೋ ನನ್ನನ್ನೇ ಬಿಟ್ಟು ಇನ್ಯಾರ್ದು ಹೆಗ್ಲ ಮೇಲೆ ಕೈ ಹಾಕೊಂಡು ಕೂತಿದ್ದಾನೆ. ಹುಡುಗಿನ ಯಾರು ಕರ್ಕೊಂಡು ಬಂದ್ರು? ನಮ್ಮ ಯಜಮಾನ್ರನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ, ಆದ್ರೆ ಅವ್ರ ಮನ್ಸಲ್ಲೂ ಒಬ್ಬ ರಾವಣ ಇದ್ದಾನೆ ಅಂತ ಇವತ್ತ ನನಗೆ ಗೊತ್ತಾಗಿದ್ದು. ನಿಜ ಪಾರು, ಆದಿತ್ಯವರು ನಮ್ಮ ಕೋತಿ ಜೊತೆ ಸೇರ್ಕೊಂಡು ಹಾಳಾಗ್ಬಿಟ್ಟಿದ್ದಾರೆ, ಅವ್ರ ಈ ತರ ನಡ್ಕೊಳ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮತ್ತೇನ್ ಮಾಡೋದು, ಇದಕ್ಕೆಲ್ಲ ಕೊನೆನೇ ಇಲ್ವಾ? ನಾವು ನಮ್ಮವ್ರನ್ನ ಕಳ್ಕೋಬೇಕಾ ಅಮ್ಮ? ಹೇ ಚಚೆ ಬಿಡ್ತು ಅನ್ನು, ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋರು ನಾವು, ಯಾವಳು ಮಧ್ಯ ಬರ್ತಾಳೆ ಅಂದ್ರೆ ಅವಳಿಗೆ ಬಿಟ್ಕೊಟ್ಬಿಡೋದಕ್ಕಾಗತ್ತಾ? ಏಕ್ ಮಾರ್ಕ್ ದೋತು ಕೂಡ ಅನ್ನೋ ಕ್ಯಾರೆಕ್ಟರ್ ನಂದು ಅಟ್ಟಾಡಿಸ್ಬಿಡಲ್ವಾ? ಹಾಗಾದ್ರೆ ನಿನ್ ಹತ್ರ ಏನಾದ್ರೂ ಉಪಾಯ ಇದೆಯಾ? ನಾವ್ ಹಿಂಗ್ ಕೋಪ ಮಾಡ್ಕೊಂಡು ಕಣ್ಣೀರ್ ಸುರಿಸ್ಕೊಂಡು ಮೂಲೆಯಲ್ಲಿ ಗೊಣಕ್ತಾ ಕೂತ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ, ಎನರ್ಜಿ ವೇಸ್ಟ್ ಅಷ್ಟೇ. ಇಬ್ರು ನೆಮ್ಮದಿನ ಹಾಳು ಮಾಡಕ್ ಬಂದಿರೋ ಅವ್ರನ್ನ ಸುಮ್ನೆ ಬಿಡ್ಬಾರ್ದು. ಬಿಡ್ಬಾರ್ದು ಅಂದ್ರೆ ಏನ್ ಮಾಡೋದು? ಅದು ಸ್ಪಾಂಟೇನಿಯಸ್ ಆಗಿ ಸ್ಪಾಟ್ ಅಲ್ಲೇ ಹೊಳಿಯುತ್ತೆ. ನಾನು ಯಾವತ್ತೂ ರಿಹರ್ಸಲ್ ಮಾಡಿ ಪ್ರೀ ಪ್ಲಾನ್ ಮಾಡಿದ ಮಗಳೇ ಅಲ್ಲ. ಸೀದ ನುಗ್ತಾರದ ನಾಳಕ್ ಬಾರಿಸ್ತಾ ಇರೋದೆ ಬಾ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.